ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮೊದಲಿಗೆ ಹೆಡ್ಲೈನ್ಸ್ ಮಂದಿರ ನಿರ್ಮಾಣ ಭೂಮಿ ಪೂಜೆಗೆ ಅಡ್ವಾಣಿಗೆ ಆಹ್ವಾನವಿಲ್ಲ ಪಕ್ಷ ಸರ್ಕಾರಕ್ಕೆ ಮುಜುಗರ ತರಬೇಡಿ ಯೋಗೀಶ್ವರಿಗೆ ಸಿಎಂ ಎಚ್ಚರಿಕೆ ಉಪನಗರ ರಸ್ತೆ ಕಳಪೆ ಕಾಮಗಾರಿ ಬಿಬಿಎಂಪಿ ನಿರ್ಲಕ್ಷ್ಯ ಭಾವುಕರಾದ ರಾವ್ ಪೊಲೀಸ್ ಆದರೂ ಸಹೃದಯ್ ಇದೇ ಐದರಂದು ಅಯೋಧ್ಯೆಯಲ್ಲಿ ನಡೆಯಲಿರುವ ಶ್ರೀರಾಮ ಮಂದಿರ ನಿರ್ಮಾಣದ ಭೂಮಿ ಪೂಜೆಗೆ ಎಲ್ ಕೆ ಅಡ್ವಾಣಿ ಅವರಿಗೆ ಇದುವರೆಗೂ ಅಧಿಕೃತ ಆಹ್ವಾನ ನೀಡಿಲ್ಲ ಎನ್ನಲಾಗಿದೆ ರಥಯಾತ್ರೆ ಮೂಲಕ ಗಮನ ಸೆಳೆದು ಬಾಬರಿ ಮಸೀದಿ ಧ್ವಂಸಿ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಸ್ಥಾನ ಹೊತ್ತಿದ್ದ ಎಲ್ ಕೆ ಅಡ್ವಾಣಿಯವರೇ ಭೂಮಿ ಪೂಜೆ ಮಾಡುತ್ತಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅನಗತ್ಯವಾಗಿ ಬೆಂಬಲಿಸಲಾಗುತ್ತಿತ್ತು ಆದರೆ ಪ್ರಧಾನಿ ನರೇಂದ್ರ ಮೋದಿ ಅದ್ಯಾಕೋ ತಮ್ಮ ರಾಜಕೀಯ ಗುರು ಎಲ್ ಕೆ ಅಡ್ವಾಣಿ ಅವರನ್ನು ಕಡೆಗಾಣಿಸುತ್ತಲೇ ಬಂದಿದ್ದಾರೆ ಎನ್ನುವುದು ಹಲವರ ಅಭಿಪ್ರಾಯ ರಾಷ್ಟ್ರಪತಿ ಹುದ್ದೆ ಆಯ್ಕೆ ಸಂದರ್ಭದಲ್ಲೂ ಅಡ್ವಾಣಿಯ ಹೆಸರು ಮುನ್ನೆಲೆಗೆ ಬಂದಿತ್ತು ಅದನ್ನು ಚಾಣಾಕ್ಷತನದಲ್ಲೇ ಹಿಂದಕ್ಕೆ ಸೇರಿಸಿದ ಮೋದಿ ಈಗಲೂ ಅದೇ ರೀತಿ ನಡೆಯುತ್ತಾ ಬಂದಿರುವುದು ರಾಜಕೀಯ ಆಟವೇ ಸರಿ ಎನ್ನಲಾಗುತ್ತಿದೆ ಪಕ್ಷ ಸರ್ಕಾರಕ್ಕೆ ಮುಜುಗುರ ತರುವಂತಹ ಹೇಳಿಕೆ ಕೊಡಬೇಡಿ ನಿಮ್ಮ ಕ್ಷೇತ್ರಕ್ಕೆ ರಾಜಕಾರಣ ಸೀಮಿತಗೊಳಿಸಿಕೊಳ್ಳಿ ಎಂದು ನೂತನವಾಗಿ ವಿಧಾನ ಪರಿಷತ್ಗೆ ಆಯ್ಕೆಯಾದ ಸಿಪಿ ಯೋಗೇಶ್ವರ್ಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕುರಿತು ಆರೋಪ ಮಾಡದಿರುವಂತೆ ಸೂಚಿಸಿದ್ದಾರೆ ವಿಧಾನಪರಿಷತ್ ಸದಸ್ಯರಾದ ತಕ್ಷಣವೇ ಡಿಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ವಿರುದ್ಧ ಆರೋಪದ ಮೇಲೆ ಆರೋಪಗಳನ್ನು ಮಾಡುವ ಕೆಲಸಕ್ಕೆ ಯೋಗೀಶ್ವರ್ ಕೈ ಹಾಕಿದ್ದನ್ನು ಇಲ್ಲಿ ಗಮನಿಸಬಹುದಾಗಿದೆ ಬಿಬಿಎಂಪಿ ಮಾಡುವ ಕೆಲಸಗಳ ಗುಣಮಟ್ಟವನ್ನು ಅಳೆಯಲು ಯಾರಿಂದಲೂ ಸಾಧ್ಯವಿಲ್ಲ ಯಾಕೆಂದರೆ ಕಮಿಷನ್ ಹಾವಳಿಯಿಂದ ಗುಣಮಟ್ಟ ಎನ್ನುವುದೇ ಹಗಲುಗನಸಾಗಿದೆ ಅದಕ್ಕೆ ತಾಜಾ ಉದಾಹರಣೆ ಎಂದರೆ ಕೆಂಗೇರಿ ಉಪನಗರದ ಸನ್ ಸಿಟಿ ರಸ್ತೆಯ ಡಾಂಬರೀಕರಣ ಕಾಮಗಾರಿ ಇತ್ತೀಚೆಗೆ ನಿರ್ವಹಿಸಿರುವ ಈ ಕಾಮಗಾರಿ ದೇವರೇ ಗತಿ ಎನ್ನಲಾಗುತ್ತಿದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ವಾರ್ಡ್ ನೂರ ಐವತ್ತೊಂಬತ್ತಕ್ಕೆ ಸೇರಿದ ಈ ರಸ್ತೆಯ ಅವ್ಯವಸ್ಥೆಗೆ ಹೊಣೆ ಯಾರು ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿದ್ದ ಭಾಸ್ಕರ್ ರಾವ್ ಅವರು ವರ್ಗಾವಣೆಯಾಗಿದ್ದು ಅಧಿಕಾರ ಹಸ್ತಾಂತರ ಸಂದರ್ಭದಲ್ಲಿ ಭಾವುಕರಾದರು ಪೊಲೀಸ್ ಅಧಿಕಾರಿಯಾಗಿದ್ದರೂ ಸಹೃದಯಿ ಮಾತೃಹೃದಯದ ಐಪಿಎಸ್ ಅಧಿಕಾರಿ ಅಧಿಕಾರ ತೆರವುಗೊಳಿಸುವ ಮುನ್ನ ಎಲ್ಲರನ್ನೂ ನೆನೆದು ಕೃತಜ್ಞತೆ ಅರ್ಪಿಸಿದರು ಒಂದು ವರ್ಷದ ಹಿಂದೆ ಅಧಿಕಾರ ಸ್ವೀಕರಿಸುವಾಗ ತಮ್ಮ ಮೇಜಿಗೆ ನಮಸ್ಕರಿಸಿದ ರಾವ್ ಇಂದು ಅಧಿಕಾರ ನೀಡುವಾಗಲೂ ನಮಸ್ಕರಿಸಿ ನಮನ ಅರ್ಪಿಸಿದರು ತಮ್ಮ ಆತ್ಮೀಯ ಸ್ನೇಹಿತ ಬ್ಯಾಟ್ಮೆಟ್ಗೆ ಕಮಲ್ ಪಂತ್ಗೆ ಬ್ಯಾಟನ್ ನೀಡುವ ಮೂಲಕ ಅಧಿಕಾರ ಹಸ್ತಾಂತರಿಸಿದರು ಸಾಮಾನ್ಯ ಜನರು ಹಾಗೂ ಪೊಲೀಸ್ ಪೇದೆಗಳನ್ನು ಸ್ಮರಿಸಿದ್ದು ನಿಜಕ್ಕೂ ಅಭಿನಂದನಾ ಕಾರ್ಯವಾಗಿತ್ತು ಮುಸ್ಲಿಮರ ಪವಿತ್ರ ಹಬ್ಬವಾದ ಬಕ್ರೀದನ್ನು ಮುದುಗಲ್ ಪಟ್ಟಣದಲ್ಲಿ ಆಚರಿಸಲಾಯಿತು ಕೊರೋನಾ ಭೀತಿ ಹಾಗೂ ಸಾಮಾಜಿಕ ಅಂತರ ಕಾಪಾಡುವ ಮುನ್ನೆಚ್ಚರಿಕೆ ದೃಷ್ಟಿಯಿಂದ ಪ್ರಾರ್ಥನೆ ಸಲ್ಲಿಸುವ ವೇಳೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಸರ್ಕಾರದ ಎಲ್ಲ ನಿಯಮ ಪಾಲಿಸಿ ಸಾಮಾಜಿಕ ಅಂತರ ಮಾಸ್ಕ್ ಧರಿಸಿ ಸಮುದಾಯದ ನಾಯಕರು ಪ್ರಾರ್ಥನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಅಜ್ಮೀರ್ ಎಸ್ ಕೆ ಬೆಳ್ಳಿಕಟ್ ಮಹಬೂಬ್ ಕಡ್ಡಿಪುಡಿ ಅಮೀರ್ ಬೇಗ್ ಉಸ್ತಾದ್ ಕರವೇ ಅಧ್ಯಕ್ಷ ಎಸ್ ಎ ನಹೀಂ ಶುಭಾಶಯ ಕೋರಿದರು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ತಿಮ್ಮಾಪುರ ಕಲ್ಯಾಣಾಶ್ರಮದಲ್ಲಿ ಲಿಂಗೈಕ್ಯ ಡಾಕ್ಟರ್ ವಿಜಯ ಮಹಂತ ಶಿವಯೋಗಿಗಳು ಚಿತ್ತರ್ಗಿ ಸಂಸ್ಥಾನ ಮಠ ಇಲಕಲ್ ಮಠದ ಮಹಂತ ಜೋಳಿಗೆ ಶಿವಶಿಲ್ಪಿಗಳ ತೊಂಬತ್ತನೇ ಹುಟ್ಟುಹಬ್ಬವನ್ನು ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಅವರ ಶಿಷ್ಯರಾದ ಮುದುಗಲ್ಲಿನ ಮಹಂತ ಸ್ವಾಮೀಜಿ ಹಾಗೂ ಆಶ್ರಮದ ಬಳಗ ಶ್ರದ್ಧಾಭಕ್ತಿಯಿಂದ ಆಚರಿಸಿದರು ಇಲ್ಲಿಗೆ ಸುದ್ದಿ ಮೃದಂಗ ನೇಸ್ ಮುಕ್ತಾಯವಾಯಿತು ಮತ್ತೆ ವಿಶೇಷ ಸುದ್ದಿಗಳೊಂದಿಗೆ ಸುದ್ದಿ ಮೃದಂಗ ವೀಕ್ಷಿಸಿ ಸುದ್ದಿ ಮೃದಂಗಕ್ಕೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡಿಸಿ ನಮಸ್ಕಾರ